ಕೋವಿಡ್ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಡಿಜಿಟಲ್ ಶಿಕ್ಷಣದ ಹೊಸ ಯುಗ ಆರಂಭಗೊಂಡಿದೆ. ಡಿಜಿಟಲ್ ಶಿಕ್ಷಣದಲ್ಲಿ ಹಲವು ಸವಾಲುಗಳಿವೆ. ಆದಾಗ್ಯೂ ಇವುಗಳನ್ನು ಮೀರಿ ಭಾರತವು ಡಿಜಿಟಲ್ ಶಿಕ್ಷಣದಲ್ಲಿ ಉತ್ತಮ ಸಾಧನೆಗೈದು ಜಗತ್ತಿನಲ್ಲಿ ವಿಶಿಷ್ಟ ಕೀರ್ತಿಗೆ ಪಾತ್ರವಾಗಿದೆ ಎಂದು ಲೋಕಸಭೆಯ ಸಭಾಧ್ಯಕ್ಷರಾದ ಓಂ ಬಿರ್ಲಾ ಹೇಳಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಜ್ಞಾನ ಸಂಗಮ ಆವರಣದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಗುರುವಾರ ನಡೆದ ವಿಟಿಒ 21ನೇ ಘಟಿಕೋತ್ಸವದ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಜಗತ್ತಿನ ಹಲವು ದೇಶಗಳಲ್ಲಿ ಡಿಜಿಟಲ್ ಐಟಿ ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ಕರ್ನಾಟಕದ ಯುವ ಸಮುದಾಯದ ಕೊಡುಗೆ ದೊಡ್ಡದಾಗಿದೆ. ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತವು ಇಡೀ ಜಗತ್ತಿನಲ್ಲಿ ಅತ್ಯುತ್ತಮ ಸಾಧನೆಗೈದಿದೆ. ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಸೇರಿದಂತೆ ಬಹುತೇಕ ಕ್ಷೇತ್ರಗಳಲ್ಲಿ ಭಾರತವು ಮುಂಚೂಣಿಯಲ್ಲಿದೆ. ಅಪಾರ ಬೌದ್ಧಿಕ ಸಂಪತ್ತು ಹೊಂದಿರುವ ನಮ್ಮ ದೇಶವು ವಿಶ್ವಗುರು ಆಗಿ ಹೊರಹೊಮ್ಮುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಅರಿತುಕೊಂಡು ನಮಗೆ ಅವಕಾಶವಿರುವ ಕೃಷಿ, ವೈದ್ಯಕೀಯ, ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವು ಉನ್ನತ ಸಾಧನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಯುವ ಸಮುದಾಯ ಮುಂದಡಿ ಇರಬೇಕು ಎಂದು ಕರೆ ನೀಡಿದರು. ವಿಶ್ವವಿದ್ಯಾಲಯ ಬೆಳಗಾವಿ ಕೆ ಇಸ್ ಐತಿಹಾಸಿಕ 21ವೇ ದಿಶಾಂತ ಸಮಾರೋಹ ಮೇ ಆಕರ್ ಬಹುತ್ ಪ್ರಸನ್ನತಾ ಹುಯಿ. ಯೇ ಪ್ರತಿಷ್ಠಿತ ವಿಶ್ವವಿದ್ಯಾಲಯ जिसका नाम भारत रत्न और फादर ऑफ इंडियन इंजीनियरिंग सर एम विश्वेश्वरैया जी के नाम से रखा गया है, जिन्होंने स्वतंत्र भारत के बाद इस देश के नवनिर्माण में, इसके आर्थिक परिवर्तन में, इंफ्रास्ट्रक्चर के अंदर एक व्यापक योगदान दिया और इसलिए उनको पूरे देश के अंदर हम फादर ऑफ इंजीनियरिंग के रूप से और उस दिन उनका इंजीनियरिंग डे पास जो ज्ञान का संगम है जिस तपोभूमि पर यह है, यहाँ की संस्कृति, यहाँ की परंपराएं, यहाँ का आतिथ्य हम सबको निश्चित अभिभूत करता है। मैं विशेष रूप से उन सभी डिग्री होल्डर विद्यार्थियों को जिन्होंने गोल्ड मेडल प्राप्त किया, एक नहीं कई गोल्ड मेडल मिले, उन सबको बहुत-बहुत शुभकामनाएं देता हूं। मुख्य अतिथियागि उन्नत शिक्षण सचिव डॉक्टर अश्वथ नारायण मातनाडि विद्यार्थिगळु पडेद पदविगळु उत्तम बदुकु निर्मिसिकोडुव साधनेगळागिवे। निम्म ज्ञानवु केवल उद्योग पडेयुवुदक्के सीमितगोळिसदे उद्योग दृष्टियल्लू बेळेसिकोळ्ळबेकु। सरकार ओदगिसिरुव अवकाशगळन्नु बळसिकोंडु ನವೋದ್ಯಮಿಗಳಾಗಿ ಹೊರಹೊಮ್ಮಬೇಕು ಎಂದು ಕರೆ ನೀಡಿದರು. ಕೋವಿಡ್ನಿಂದ ಉಂಟಾದ ಸ್ಥಿತಂತರ ಹಾಗೂ ಕೆಲವು ಬದಲಾವಣೆಗಳು ನಮಗೆ ಹಲವಾರು ಬಗೆಯ ಅವಕಾಶಗಳನ್ನು ಒದಗಿಸಿದೆ. ಎಂಥದೇ ಸವಾಲು ಎದುರಾದರೂ ಸ್ವಾವಲಂಬಿ ಮತ್ತು ಸುಭದ್ರ ಭಾರತ ನಿರ್ಮಾಣ ನಮ್ಮಿಂದ ಸಾಧ್ಯ ಎಂಬುದನ್ನು ಈಗಾಗಲೇ ಸಾಬೀತಾಗಿದೆ ಎಂದು ಹೇಳಿದರು. ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆಗಳು ಬಹಳಷ್ಟು ವೇಗದಲ್ಲಿ ಹೋಗ್ತಿದೆ, ನಮ್ಮ ಕಲ್ಪನೆ ಮೀರಿ ಬದಲಾವಣೆಗಳಾಗ್ತಿರುವಂತದೆ. ಅದನ್ನು ವಿಶೇಷವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೋವಿಡ್-19 ಅನ್ನುವಂಥ ಒಂದು ಸೋಂಕಿನ ಕಾಯಿಲೆಯಲ್ಲಿ ನೀವು ಎದುರಿಸಿದಂಥ ಹಲವಾರು ಸಮಸ್ಯೆಗಳು ಪರೀಕ್ಷೆ ಆದಾಗ ಏನಾಗುತ್ತೆ, ಹೇಗೆ ಕಲಿಯೋದು, ಯಾರು ಹೇಳ್ಕೊಡ್ತಾರೆ, ಆಫ್ಲೈನಾ ಆನ್ಲೈನಾ, ಯಾವ ಲೈನಲ್ಲಿ ಎಕ್ಸಾಮು, ಈ ರೀತಿ ಸಮಸ್ಯೆಗಳು ಹಲವಾರು. ಎಲ್ಲ ಗೊಂದಲ ಮಧ್ಯದಲ್ಲೂ ತಾವೆಲ್ಲ ಯಶಸ್ವಿಯಾಗಿ ನಮ್ಮ ವಿಶ್ವವಿದ್ಯಾನಿಲಯವು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿರುವಂಥದ್ದಿದೆ. ಅದಕ್ಕಾಗಿ ಈ ಸವಾಲಿನ ಮಧ್ಯದಲ್ಲೂ ನಮ್ಮ ಸಮಾಜದಲ್ಲಿ ಬದಲಾವಣೆಗಳು ತಮ್ಮ ಕಣ್ಣು ಮುಂದೆ ನೋಡಬಹುದು. ಎಂಥ ಬದಲಾವಣೆಗಳು, ಸಮಸ್ಯೆ ಭಾಳಷ್ಟು ಎದುರಿಸಿದ್ದೀವಿ, ಆದರೂ ಬದಲಾವಣೆಗಳು ಅವಕಾಶಗಳನ್ನು ನಮ್ಮ ಮುಂದೆ ಕಂಡು ಬಂದಿದ್ದು, ಹಲವಾರು ಪರಿಹಾರಗಳು ಸಹ ಬದಲಾವಣೆಗಳು ಸಹ ಕಂಡು ಬಂದಿರುವಂಥದ್ದಿದೆ. ಹಾಗಾಗಿ ಇಂಥ ಒಂದು ಅವಕಾಶದಲ್ಲಿ ನಮ್ಮ ದೇಶ ಇವತ್ತು ಸವಾಲಿನ ಮಧ್ಯದಲ್ಲಿ ಇವತ್ತು ನಾವು ಬದುಕಿ ಬಾಳ್ತಿದ್ದು ಇವತ್ತು ಭಾಳಷ್ಟು ಭರವಸೆ ಎಲ್ಲಿವರೆಗೂ ಅಂದರೆ ಎಂಥ ಸವಾಲಿದ್ರು ನಾವು ಎದುರಿಸಿ ನಮ್ಮ ದೇಶವನ್ನು ಸ್ವಾವಲಂಬಿಯಾಗಿ ಸದೃಢವಾಗಿ
ಕಟ್ಟಲಿಕ್ಕೆ ಸಾಧ್ಯವಿದೆಯಲ್ಲ ಅಂತದನ್ನ ಈ ಸಂದರ್ಭದಲ್ಲಿ ನಾವು ಪ್ರದರ್ಶನವನ್ನು ಮಾಡಿರುವಂಥದ್ದಿದೆ, ಮಾಡಿ ತೋರಿರುವಂಥದ್ದಿದೆ. ಇವತ್ತು ವ್ಯಾಕ್ಸಿನೇಷನ್ ವಿಚಾರದಲ್ಲಾಗಲಿ, ನಮ್ಮ ಅವಶ್ಯಕತೆ ಇರುವಂಥ ದೇಶದಲ್ಲಿರುವಂಥ ಪ್ರತಿಯೊಂದು ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪದಾರ್ಥ ವಸ್ತುಗಳು ತಂತ್ರಜ್ಞಾನ ಎಲ್ಲವೂ ಔಷಧಿ ಮಾತ್ರೆಯಿಂದ ಹಿಡಿದು ಎಲ್ಲವನ್ನು ನಮ್ಮ ದೇಶದಲ್ಲೇ ತಯಾರನ್ನು ಮಾಡಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿ ಅದೇ ಆತ್ಮನಿರ್ಭರ್ ಭಾರತದ ಹೆಸರಿನಲ್ಲಿ ಇವತ್ತು ನಮ್ಮ ದೇಶ ಹೊಸ ಭವಿಷ್ಯವನ್ನು ಕಾಣುವಂಥದ್ದಿದೆ. ಈ ಹೊಸ ಭವಿಷ್ಯದಲ್ಲಿ ತಮ್ಮ ಪಾತ್ರ, ಇವತ್ತೇನು ನೀವು ಪಾಸ್ಔಟ್ ಆಗ್ತಾ ಇದ್ದೀರಾ, ಇವತ್ತು ಡಿಗ್ರಿಯನ್ನು ಪಡ್ಕೋತಾ ಇದ್ದೀರಾ, ತಾವು ಉತ್ತಮ ಭವಿಷ್ಯ ತಮ್ಮ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಬಂಗಾರದಂಥ ಅವಕಾಶಗಳು ಇವತ್ತು ನಿರ್ಮಾಣ ಆಗಿರುವಂಥದ್ದಿದೆ. ಇವತ್ತೆಲ್ಲ ವಿಚಾರ ಎಲೆಕ್ಟ್ರಾನಿಕ್ಸ್ನಲ್ಲಾರ ತಗೊಳ್ಳಿ, ಏರೋಸ್ಪೇಸಲ್ಲಿ ತಗೊಳ್ಳಿ, ಡಿಫೆನ್ಸ್ನಲ್ಲಿ ತಗೊಳ್ಳಿ, ಮೆಡಿಕಲ್ ತಗೊಳ್ಳಿ, ಮೆಡಿಕಲ್ ಡಿವೈಸ್ನಲ್ಲಿ ತಗೊಳ್ಳಿ, ನೀವು ಎನರ್ಜಿನಲ್ಲಿ ತಗೊಳ್ಳಿ. ಎನರ್ಜಿನಲ್ಲಿ ಇವತ್ತು ಆಲ್ಟರ್ನೇಟ್ ಎನರ್ಜಿ ಹೈಡ್ರೋಜನ್ ಫ್ಯೂಲಿಂದ ಹಿಡಿದು ಎಥನಾಲ್ನಿಂದ ಹಿಡಿದು ಎಲೆಕ್ಟ್ರಿಕ್ಕಿಂದ ಹಿಡಿದು ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ಹಿಡಿದು ಹೇಳ್ತಾ ಹೋದರೆ ನೂರಾರು ಅವಕಾಶಗಳು. ಇಷ್ಟು ಅವಕಾಶಗಳು ಪ್ರಾಬ್ಲಿ ಯಾವ ಕಾಲದಲ್ಲೂ ಇರಲಿ. ಇವತ್ತು ಕೇವಲ ಒಂದು ಉದ್ಯೋಗ ಪಡೀಲಿಕ್ಕೆ ನೀವು ತಯಾರಾಗಿರೋದಲ್ಲ, ಇವತ್ತು ಜಾಬ್ ಕ್ರಿಯೇಟರ್ಸ್ಗಳಾಗಿ ಆಂಟರ್ಪ್ರೀನರ್ಸ್ ಆಗಲಿಕ್ಕೆ ಪೂರಕವಾಗಿರುವಂಥ ಒಂದು ವಾತಾವರಣವಾಗಿದೆ. ಇಂಥ ಒಂದು ವಾತಾವರಣದಲ್ಲಿ ಹೇಳಬೇಕಂದ್ರೆ ಓಂ ಬಿರ್ಲಾಜಿ ಅವರು ಹೇಳಿದಾಗೆ ಇವತ್ತು ಭಾಳಷ್ಟು ಭರವಸೆ ಇಡೀ ವಿಶ್ವದಲ್ಲೇ ಪ್ರಾಬ್ಲಿ ಭಾಳಷ್ಟು ಭರವಸೆ ಆಂಟರ್ಪ್ರೀನರ್ಶಿಪ್ ಟೆಕ್ನಾಲಜಿ ಇನ್ನೋವೇಷನ್ ಸ್ಟಾರ್ಟ್ಅಪ್ಸ್ನಲ್ಲಿ ಏನಾದರೂ ಕಾಣ್ತಿದೆ ಅನ್ನೋವಂಥ ಒಂದು ನಾಡಿದ್ದರೆ ಅದು ಕರ್ನಾಟಕ. ಇಡೀ ವಿಶ್ವದಲ್ಲಿ ಏನಾದರೂ ಒಂದು ಭರವಸೆ ನಾಡಾಗಿ ಒಂದು ಲ್ಯಾಂಡ್ ಆಫ್ ಆಪರ್ಚುನಿಟಿ ಅನ್ನುವಂಥ ಲ್ಯಾಂಡ್ ಆಫ್ ಫ್ಯೂಚರ್ ಅಂತ ಏನೋ ನಾವು ನೋಡೋದಿದ್ದರೆ ಅದು ಕರ್ನಾಟಕವಾಗಿದೆ. ಹಾಗಾಗಿ ಇವತ್ತು ಇಡೀ ವಿಶ್ವಕ್ಕೆ ನಾಯಕತ್ವವನ್ನು ಕೊಡುವಂಥ ಸುವರ್ಣ ಅವಕಾಶ ನಮಗೆಲ್ಲ ದೊರಕಿದೆ. ರಾಯಚೂರು SLN ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬೃಷಾ ಮತೀನ್ ಒಟ್ಟು 16 ಚಿನ್ನದ ಪದಕ ಪಡೆಯುವ ಮೂಲಕ ಅತಿ ಹೆಚ್ಚು ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿಯಾಗಿದ್ದಾಳೆ. ಬೆಂಗಳೂರಿನ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸ್ವಾತಿ ದಯಾನಂದ್ 7 ಚಿನ್ನದ ಪದಕಗಳನ್ನು ಪಡೆದುಕೊಂಡರು. KLE ಶೇಷಗಿರಿ ಕಾಲೇಜಿನ ವಿವೇಕ್ ಭದ್ರಕಾಳಿ 7 ಚಿನ್ನದ ಪದಕ, ಬಳ್ಳಾರಿಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ನ ವಿದ್ಯಾರ್ಥಿನಿ ಚಂದನಾ M 7 ಚಿನ್ನದ ಪದಕ, ಬೆಂಗಳೂರಿನ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಂದಲ್ ಹಳ್ಳಿಯ ವಿದ್ಯಾರ್ಥಿನಿ ರಮ್ಯಾ T 6 ಚಿನ್ನದ ಪದಕ, ಬೆಂಗಳೂರಿನ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿ ಪ್ರಜ್ಞಾ N 4 ಚಿನ್ನದ ಪದಕ, ಶಿವಮೊಗ್ಗದ JNN CE ವಿದ್ಯಾರ್ಥಿನಿ ಪಲ್ಲವಿ P 4 ಚಿನ್ನದ ಪದಕ, ಬೆಂಗಳೂರಿನ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿದ್ಯಾರ್ಥಿನಿ ತೇಜಸ್ವಿನಿ R 4 ಚಿನ್ನದ ಪದಕ ಹಾಗೂ ಅಶ್ವಿನಿ N 3 ಚಿನ್ನದ ಪದಕ ಮತ್ತು ದಾವಣಗೆರೆಯ UBDT ಕಾಲೇಜಿನ ವಿದ್ಯಾರ್ಥಿನಿ ಸವಿತಾ H ಅವರಿಗೆ 3 ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ಇಷ್ಟೊಂದು ಅಚೀವ್ಮೆಂಟ್, ಯಾಕಂದರೆ ಇದು ಇತಿಹಾಸ. VTU ಇಷ್ಟೊಂದು ಪದಕ ಯಾರೂ ಪಡ್ಕೊಂಡಿಲ್ಲ. ಗೋಲ್ಡ್ ಮೆಡಲ್ ರಿಸೀವ್ ಮಾಡೋಕ್ಕೆ ನಮಗೆ ಆನರಬಲ್ ಸ್ಪೀಕರ್, ಲೋಕಸಭಾ ಸ್ಪೀಕರ್ ಬಂದಿದ್ದರು, ಮತ್ತು ಆನರಬಲ್ ಗವರ್ನರ್ ಆಫ್ ಕರ್ನಾಟಕ, ಮತ್ತು ಆನರಬಲ್ ಮಿನಿಸ್ಟರ್ ಆಫ್ ಎಜುಕೇಷನ್ ಹೈಯರ್ ಎಜುಕೇಷನ್ ಬಂದಿದ್ದರು. ಅವರು ನನಗೆ ಅವಾರ್ಡ್ ಕೊಟ್ಟಾರ. ಇದು ನನಗೆ ಬಹಳ ಪ್ರೌಡ್ ಮೂಮೆಂಟ್ ಇದೆ, ಮತ್ತು ಇದು ನನ್ನ ರಾಯಚೂರಿಗೆ ಬಹಳ ಪ್ರೌಡ್ ಮೂಮೆಂಟ್ ಇದೆ, ನಮ್ಮ ಕಾಲೇಜ್ಗೆ ಪ್ರೌಡ್ ಮೂಮೆಂಟ್ ಇದೆ. ಈ ಅಚೀವ್ಮೆಂಟ್ಗೆ ನಾನು ಎಲ್ಲರ ಕಾಂಟ್ರಿಬ್ಯೂಷನ್ ಕೊಡ್ತೀನಿ, ನಮ್ಮ ತಂದೆಯವ್ರದ್ದು, ಮತ್ತು ನಮ್ಮ ಕಾಲೇಜವ್ರದ್ದು, ನಮ್ಮ ರಾಯಚೂರವ್ರದ್ದು, HKE ಸೊಸೈಟಿಯವ್ರದ್ದು. ಆ್ಯಂಡ್ ನಾನು ಪ್ರೌಡ್ ಕನ್ನಡಿಗ ಇದ್ದೀನಿ, ಪ್ರೌಡ್ ರಾಯಚೂರಿಯನ್ ಇದ್ದೀನಿ, ಮತ್ತು ನಾನು ಪ್ರೌಡ್ ಇಂಡಿಯನ್ ಸಿಟಿಸನ್ ಇದ್ದೀನಿ. ಎಲ್ಲರಿಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಅಚೀವ್ಮೆಂಟ್ಗೆ. ನಂದು ಮೇಡಮ್ ಈಗ ಮೇಡಮ್ ಕೋವಿಡ್ ಇತ್ತು, ಆನ್ಲೈನ್ ಕ್ಲಾಸ್ ಇದ್ದು, ಯಾವ ಥರ ತೊಂದರೆ ಆಯಿತು? ಕಂಪೇರ್ ಟು ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ ಸ್ವಲ್ಪ ತೊಂದರೆ ಆಯಿತು. ಆದರೆ ನಂದು ಆನ್ಲೈನ್ ಕ್ಲಾಸಸ್ ಇತ್ತು, ಕಾಲೇಜಿಂದ ಆನ್ಲೈನ್ ಕ್ಲಾಸಸ್ ನಡೆಸಿದ್ರು. ಹೀಗಾಗಿ 3 SEMs ನಂದು ಆನ್ಲೈನ್ ಇದು ಕೋವಿಡ್ ಸಿಚುವೇಷನಲ್ಲಿ ನಡೆಸಿದ್ದಾರೆ. ಅಂದರೆ ನಾನು 3 SEMಗೂ ಟಾಪ್ ಬಂದಿನಿ ಈ ಯೂನಿವರ್ಸಿಟಿಗೆ. ಈಗ ರೈಟ್ನೌ ನಾನು UPSC ಆನ್ಲೈನ್ ಕೋಚಿಂಗ್ಗೆ ಪ್ರಿಪೇರ್ ಮಾಡ್ಕೊತೀನಿ, ಮತ್ತು ಸಿವಿಲ್ ಸರ್ವಿಸ್ ಬರಬೇಕಂತ ಡ್ರೀಮ್ ಇದೆ, ಸಿವಿಲ್ ಸರ್ವಿಸಸ್ಗೆ ಹೋಗ್ತೀನಿ. ಸಿವಿಲ್ ಸರ್ವಿಸ್ನಲ್ಲಿ ಯಾವುದು ಅಂತ ನೀವು ಆಪ್ ಮಾಡಿ? ನಾನು IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಹೋಗ್ಬೇಕಂತ ಇದೆ ಸರ್. ಮನೆಯಲ್ಲಿ ಯಾರ್ಯಾರು ಇದ್ದಾರೆ, ಮೀನ್ಸ್ ನಿಮ್ಮ ಯಾರಾದರೂ ಮನೆ ಮಂದಿ, ಅಕ್ಕ ಅಣ್ಣ ಹಿಂಗೆ ಯಾರಾದರೂ? ಈ ಸಿವಿಲ್ ಸರ್ವಿಸಲ್ಲಿ ಯಾರೂ ಇಲ್ಲ, ಬಟ್ ನಮ್ಮ ಫಾದರ್ ಸಿವಿಲ್ ಇಂಜಿನಿಯರ್ ಇದ್ದಾರ, ಅವ್ರು ನೋಡಿ ಅವ್ರು ನೋಡೋಣ ನಾನು ಸಿವಿಲ್ ಇಂಜಿನಿಯರ್ಗೆ ಆಪ್ಟ್ ಮಾಡಿದ್ದೆ, ಸಿವಿಲ್ ಇಂಜಿನಿಯರ್ ಕೋಚ್ಗೂ. ನಿಮ್ಮ ಜೂನಿಯರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟ?
ಅದೇ ಹೇಳ್ತೀನಿ, ನಿಮ್ಮದು ಏನು ಡ್ರೀಮ್ ಇದೆ, ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಫೋಕಸ್ ಮಾಡಿರಿ, ಮತ್ತು ಈ ಹಾರ್ಡ್ ವರ್ಕ್ ಮಾಡಿದರೆ ಅಚೀವ್ಮೆಂಟ್ಸ್ ಬರ್ತದೆ ಅಂತ ಹೇಳ್ತೀನಿ ಸರ್. ಹಾಂ, ಮೈ ನೇಮ್ ಇಸ್ ಚಂದನಾ, ಐ ಆಮ್ ಫ್ರಮ್ BITM ಇನ್ ಬಳ್ಳಾರಿ ಆ್ಯಂಡ್ ಐ ಆಮ್ ಫ್ರಮ್ ಎಲೆಕ್ಟ್ರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಐ ಹ್ಯಾವ್ ಓನ್ 7 ಗೋಲ್ಡ್ ಮೆಡಲ್ಸ್ ಆ್ಯಂಡ್ ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಟೀಚರ್ಸ್ ಆ್ಯಂಡ್ ಆಲ್ ಮೈ ವೆಲ್ ವಿಶರ್ಸ್. 7 ಗೋಲ್ಡ್ ಮೆಡಲ್ಸ್. ಸ್ಟಡಿ, ಐ ಡಿಡ್ ನಾಟ್ ಸ್ಪೆಂಡ್ ಮಚ್ ಟೈಮ್, ಬಟ್ ಐ ವಾಸ್ ಫಾಲೋಯಿಂಗ್ ಇಟ್ ಬೈ ಡೇ ಬೈ ಡೇ, ಲೈಕ್ ವಾಟ್ ದ ಥಾಟ್ ಆನ್ ದ ಡೇ ಐ ಯೂಸ್ ಟು ಫಾಲೋ ದ ಸೇಮ್ ಥಿಂಗ್. ಪ್ರೆಸೆಂಟ್ ಐ ಆಮ್ ವರ್ಕಿಂಗ್ ಇನ್ TCS ಆಸ್ ಅನ್ ಅಪ್ಲಿಕೇಶನ್ ಅನಲಿಸ್ಟ್, ಬಟ್ ಐ ಶುಡ್ ಟ್ರೈ ಫಾರ್ ಗೌರ್ಮೆಂಟ್ ಜಾಬ್ಸ್ ಆನ್ ಎಲೆಕ್ಟ್ರಿಕಲ್ ಬ್ಯಾಕ್ಗ್ರೌಂಡ್. ಚಂದನ. ವಿಶ್ವನಾಥ್ ದೇಸಾಯಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.